ಆ ಚುನಾವಣೋತ್ತರ ಸಮೀಕ್ಷೆ ಕೂಡ. ಇನ್ನೊಂದು ಕಡೆ ಕರ್ನಾಟಕದ ಸಮೀಕ್ಷೆ ಪ್ರಕಟಿಸಿದೆ ಪೋಲ್ ಸ್ಟ್ರಾಟ್. ಕರ್ನಾಟಕದಲ್ಲಿ ಏನು, ಬಿಜೆಪಿ 18 ಅಂತ ಹೇಳ್ತಾ ಇದೆ, ಕಾಂಗ್ರೆಸ್ 8 ಅಂತ ಹೇಳ್ತಿದ್ದಾರೆ, ಜೆಡಿಎಸ್ 20. ಅಂದ್ರೆ ಬಿಜೆಪಿ ಪ್ಲಸ್ ಜೆಡಿಎಸ್ 20 ಅಂತ, 20 + 8 28 ಟೋಟಲ್ ಇರೋದು. ಬಿಜೆಪಿ 18, ಕಾಂಗ್ರೆಸ್ 8, ಜೆಡಿಎಸ್ 8 ಅಂತ ಹೇಳ್ತಾ ಇದೆ ಈ ಸಮೀಕ್ಷೆ ಪೋಲ್ ಸ್ಟ್ರಾಕ್. ಹಾಗಾದ್ರೆ ಜೆಡಿಎಸ್ ಎರಡು ಸ್ಥಾನಗಳನ್ನ ಅಂತಂದ್ರೆ ಅವರು ಬಹಳ ನಿರೀಕ್ಷೆ ಇಟ್ಕೊಂಡಿರೋದು ಕೋಲಾರದ ಮೇಲೆ, ಮಂಡ್ಯದ ಮೇಲೆ ಮತ್ತು ಹಾಸನದ ಮೇಲೆ. ಸೊ ಅಕಾರ್ಡಿಂಗ್ ಟು ದಿಸ್ ಎರಡು ಸ್ಥಾನ, ಎರಡು ಸ್ಥಾನ ಅಂತಂದ್ರೆ ಯಾವುದನ್ನ ಗೆಲ್ಬಹುದು ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಸರ್ವ ಸ್ವತಂತ್ರವಾಗಿ ಅವರು ಮೂರು ಕಡೆ ಸ್ಪರ್ಧೆ ಮಾಡಿದ್ದಾರೆ. ಇನ್ನೊಂದು ಕಡೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಅದು ಒಂದು ರೀತಿ ಸಿಂಬಲ್ ಎಕ್ಸ್ಚೇಂಜ್ ಸ್ಟ್ರಾಟಜಿ. ಅದು ಕರ್ನಾಟಕದ ಸಮೀಕ್ಷೆಯನ್ನು ಇಂಡಿಯಾ ಟುಡೇ ಪ್ರಕಟಿಸಿದೆ. ಓ, ಬಿಜೆಪಿ 20 - 22, ಕಾಂಗ್ರೆಸ್ 3 - 5, ಜೆಡಿಎಸ್ 2 - 3. ಜೆಡಿಎಸ್ ಇನ್ಫ್ಯಾಕ್ಟ್ ಸ್ಪರ್ಧೆ ಮಾಡಿ ನಿರೀಕ್ಷೆಯನ್ನು ಇಟ್ಕೊಂಡಿರೋದೇ 2 - 3 ಮೇಲೆ. 3 - 3 ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿ ಜೆಡಿಎಸ್ ಇದೆ. ಕೋಲಾರ ಇದೆ, ಹಾಸನ ಇದೆ, ಅದರ ಜೊತೆಗೆ ಮಂಡ್ಯ ಇದೆ. ಆದರೆ ಕೆಲವು ಕಡೆಗಳಲ್ಲಿ ಎರಡು ಸ್ಥಾನಗಳನ್ನು ಗೆಲ್ತೆ ಜೆಡಿಎಸ್ ಅಂತ ಹೇಳ್ತಾ ಇದ್ರೆ, ಇನ್ನು ಇಂಡಿಯಾ ಟುಡೇಯಲ್ಲಿ 2 - 3 ಸ್ಥಾನ. ಇಟ್ ಬಿಕಮ್ಸ್ ಇಂಟ್ರೆಸ್ಟಿಂಗ್. ಇಲ್ಲಿ ಗಮನಿಸಿ, ಇಂಡಿಯಾ ಟುಡೇ ಪ್ರಕಾರ ಗೊತ್ತಿಲ್ಲ, ಇದು ಎಕ್ಸಾಕ್ಟ್ ಪೋಲ್ ಅಲ್ಲ, ಇದೆಲ್ಲವೂ ಕೂಡ ಎಕ್ಸಿಟ್ ಪೋಲ್ಗಳು. 20 - 22 ಗೆದ್ಬಿಟ್ಟು ಜೆಡಿಎಸ್ 2 - 3 ಸ್ಥಾನ ಗೆದ್ಬಿಡುತ್ತೆ ಅಂತಂದ್ರೆ ಅಲ್ಲಿಗೆ ನಿಮಗೊಂದು ಮ್ಯಾಕ್ಸಿಮಮ್ ತಗೊಂಡ್ಬಿಟ್ರೆ 25 ಆಗ್ಬಿಡುತ್ತಲ್ಲ. ಓಕೆ, ಬಟ್ ಕಾಂಗ್ರೆಸ್ಸು ಎಲ್ಲ ಸಮೀಕ್ಷೆಗಳಲ್ಲೂ ಕೂಡ ನಮಗೆ ಒಂದು ಸ್ಪಷ್ಟವಾಗಿ ಕಾಣಿಸ್ತಾ ಇರೋದೇನಪ್ಪ ಅಂತಂದ್ರೆ, ಕಾಂಗ್ರೆಸ್ಸು ಕಳೆದ ಸಲ ಗೆದ್ದಿದ್ದು ಬೆಂಗಳೂರು ಗ್ರಾಮಾಂತರ ಮಾತ್ರ. ದೆ ಹ್ಯಾಡ್ ಓನ್ಲಿ ಒನ್ ಕಾನ್ಸ್ಟಿಟ್ಯುಯನ್ಸಿ ಇನ್ ದೇರ್ ಕಿಟಿ. ಇಲ್ಲಿ ಎಲ್ಲ ಸಮೀಕ್ಷೆಗಳಲ್ಲೂ ಕೂಡ ಕಾಂಗ್ರೆಸ್ಸು ಬೇಸಿಕ್ ಮಿನಿಮಮ್, ಬೇರ್ ಮಿನಿಮಮ್ 3 ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ದೇ ಹ್ಯಾವ್ ಇಂಪ್ರೂವೈಸ್ಡ್ ದೆಮ್ ಸೆಲ್ವ್ಸ್ ಅಂತ. ಅದು ಗ್ಯಾರಂಟಿ ವರ್ಕೌಟ್ ಆಗಿದೆಯೋ, ಮತ್ತೊಂದು ವರ್ಕೌಟ್ ಆಗಿದೆಯೋ, ಬೇರೆ ವರ್ಕೌಟ್ ಆಗಿದೆಯೋ, ಅದು ಯಾವುದರ ಅಂಡರ್ ಕರೆಂಟೋ, ಇದನ್ನು ಕಾಂಗ್ರೆಸ್ ಒಪ್ಕೊಳ್ಳುತ್ತೋ ಒಪ್ಕೊಳ್ಳೋದಿಲ್ವೋ ಗೊತ್ತಿಲ್ಲ. ಬಿಜೆಪಿಗೆ ಬಂದಾಗ ಇದು ಮೋದಿಯವರ ಬಹಳ ದೊಡ್ಡ ಮಟ್ಟದ ಅಲೆಯೋ ಅಥವಾ ಬೇರೆ ಇನ್ನೇನೋ, ಅಥವಾ ಹಲವು ಜನ ಅಭ್ಯರ್ಥಿಗಳನ್ನು ಬದಲಾಯಿಸಿದ್ರಲ್ಲ ಅದರ ಪ್ರಭಾವಳಿಯೋ ಗೊತ್ತಿಲ್ಲ, ನಾಟ್ ವೆರಿ ಶೋರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.